ಮಲೇಷಿಯಾದಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇದಾರೆ. ಸೌತ್ ಇಂಡಿಯನ್ ಸ್ವಲ್ಪ ಜಾಸ್ತಿನೇ ಅನ್ಬೋದು, ಅದರಲ್ಲೂ ತಮಿಳಿಯನ್ಸ್ ಇನ್ನೂ ಜಾಸ್ತಿ ಅಂತ ಅನ್ಬೋದು. ಇಂಡಿಯನ್ ಹೋಟ್ಲು, ಇಂಡಿಯನ್ ಪ್ರಾಡಕ್ಟ್ಸು ಏನಾದರೂ ಬೇಕಂತಂದ್ರೆ ತುಂಬಾನೇ ಈಸಿಯಾಗಿ ಸಿಕ್ಬಿಡುತ್ತೆ ಈ ದೇಶದಲ್ಲಿ. ಹಂಗೇನೆ ನಮ್ಮ ಹೆಮ್ಮೆಯ ಮಾವಳ್ಳಿ ಟಿಫನ್ ರೂಮು ನೋಡಿ ಇಲ್ಲಿದೆ. ಮನೆ ಊಟ ತಿನ್ಬೇಕು ಅಂತ ಅನ್ಸಿದ್ರೆ, ಎಕ್ಸ್ಪೆಷಲಿ ಸೌತ್ ಇಂಡಿಯನ್ ಟಿಫನ್ಸು ತಿನ್ಬೇಕು ಅಂತನ್ಸಿದ್ರೆ ಎಮ್ ಟಿ ಆರ್ ಬರ್ಲೇಬೇಕು. ಎಮ್ ಟಿ ಆರ್ ಪ್ರಾಡಕ್ಟ್ ಯೂಸ್ ಮಾಡ್ತಿರಲ್ಲ, ಹಂಗೆ ಎಮ್ ಟಿ ಆರ್ ರೆಸ್ಟೋರೆಂಟ್ ಎಲ್ಲೆಲ್ಲೂ ಫೇಮಸ್. ಫಾರಿನ್ ಅಲ್ಲೂ ಸಿಕ್ಕಾಪಟ್ಟೆ ಫೇಮಸ್, ದುಬೈಯಲ್ಲಿ ಇದೆ, ಥೈಲ್ಯಾಂಡ್ ಅಲ್ಲೂ ಇದೆ, ಮಲೇಷ್ಯಾದಲ್ಲೂ ಇದೆ, ಸಿಂಗಾಪುರ್ ಅಲ್ಲೂ ಇದೆ, ಇನ್ನು ಹಲವಾರು ದೇಶಗಳಲ್ಲಿದೆ ನಮ್ಮ ಎಮ್ ಟಿ ಆರ್. ಕರ್ನಾಟಕದ ಅನ್ನಕ್ಕೆ ಹೆಮ್ಮೆ ಆಗುತ್ತೆ ನಮಗೆ. ಬನ್ನಿ ಕರ್ನಾಟಕದ ರೆಸ್ಟೋರೆಂಟ್ಗೆ ಹೋಗೋಣ. ಕನ್ನಡಿಗರ ತೆಮಿಳಿಯನ್ಸ್, ಏ ತೆಮಿಳಿಯನ್ಸ್ ಸಿಕ್ಕಾಪಟ್ಟೆ ಇದಾರಲ್ಲ ಇಲ್ಲಿ. ತೆಮಿಳಿಯನ್ಸ್ ಬರ್ತಾರೆ, ಕನ್ನಡಿಗರು ಅವಾಗವಾಗ ಬರ್ತಾರೆ. ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರು ಕನ್ನಡಿಗರು ಏನೋ ಗೊತ್ತಿಲ್ಲ. ಆರಾಮ ಸರ್? ತಮಿಳ್ನಾಡೋರು ಅನಿಸುತ್ತೆ. ನೋ ಪ್ರಾಬ್ಲಮ್, ಎಲ್ಲ ಇಂಡಿಯನ್ಸೇ. ನಿಮ್ಗೆ ಇಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ, ಇಡ್ಲಿ, ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಸಿಗುತ್ತೆ. ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಚಿತ್ರಾನ್ನ ಇದೆ, ಚಿತ್ರಾನ್ನ ಎಷ್ಟು? 11.5 ರಿಂಗೆಟ್ಟು. 11.5 ರಿಂಗೆಟ್ ಅಂದರೆ 205 ರೂಪಾಯಿ. 205 ರೂಪಾಯಿ ಕೊಟ್ಟು ಚಿತ್ರಾನ್ನ ತಿನ್ನಬೇಕು. ಟೊಮೊಟೊ ಬಾತು 12 ರೂಪಾಯಿ, ಅಲ್ಲಿಗೆ 220 ರೂಪಾಯಿ. ಅದು ಬಿಟ್ಟರೆ ನೀರು ದೋಸೆ, ಪುಳಿಯೋಗರೆ, ನೀವು ಮನೇಲಿ ಏನೇನು ತಿಂತೀರೋ ಎಲ್ಲ ಸಿಗುತ್ತೆ. ಅಕ್ಕಿ ರೊಟ್ಟಿನೂ ಸಿಗುತ್ತೆ, ಅದು ಅಷ್ಟೇ 220 ರೂಪಾಯಿ. ಮನೇಲಿ ಇಲ್ಲ ಅಂತಂದ್ರು ಮನೇಲಿ ಮಾಡಿರುವಂಥ ಟೊಮೊಟೊ ಬಾತು ಇಲ್ಲಿ ತಿನ್ಬೋದು. ಹಲೋ, ಆರಾಮ, ನೀವು ಹೆಂಗಿದ್ದೀರಾ? ಕನ್ನಡಿಗರು ಸಿಕ್ಬಿಟ್ರು ಕೊನೆಗೂ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಸರ್. ಕನ್ನಡಿಗರು ದೂರದ ದೇಶದಲ್ಲಿ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಟೊಮೊಟೊ ಬಾತ್ ಚೆನ್ನಾಗಿ ಮಾಡಿದ್ದೀರಾ? ಹಾಂ ಹಾಂ, ಈ ಮೂತಿನ ಎಲ್ಲ ನೋಡಿದ್ರಲ್ಲ ಅನ್ಕೊಂಡ್ರ. ರವೆ ಇಡ್ಲಿ ಎಮ್ ಟಿ ಆರ್ ಅಲ್ಲಿ ಕಂಡಿಡಿದಿರೋದು. ಈಗ ರವೆ ಇಡ್ಲಿ ತಿಂತೀವಲ್ಲ ನಾವು ಬ್ರೇಕ್ಫಾಸ್ಟ್ಗೆ, ಎಮ್ ಟಿ ಆರ್ ಕಿಚನ್ ಇಂದ ರೆಡಿ ಆಗಿರೋದು. ಯಾವಾಗ? World War II ಟೈಮಲ್ಲಿ. ಬಾಬಾ, ಈ ವಿಷಯ ಅಂತೂ ಗೊತ್ತಿರ್ಲಿಲ್ಲ ನನಗೆ. ಕನ್ನಡಿಗರು ಕಂಡಿಡಿದು ಬಿಟ್ರು ಕಿಚನ್ಗೆ, ಬನ್ನಿ 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 ಅಂತವ್ರೆ. ನೋಡೇ ಬಿಡಣ ನಮ್ಮ ಎಮ್ ಟಿ ಆರ್ನ ಕಿಚನ್ನು, ಮಲೇಷ್ಯಾದ ಕಿಚನ್ ನೋಡ್ರಿ. ಇವರು ಮ್ಯಾನೇಜರು ಫುಲ್ ಕೆಲಸ ಮಾಡ್ತಾರೆ, ಭಯಂಕರ ಕೆಲಸ. ಎಲ್ಲ ಐಟಮ್ನು ಬಡಿಸ್ತಾರೆ, ಎಲ್ಲ ಕುಕ್ ಮಾಡ್ತಾರೆ. ಇವರು ಮೇನ್ ಶೆಫು ಇಲ್ಲಿ. ದೋಸೆ ಹಾಕವ್ರೆ, ಸೆಟ್ ದೋಸೆ, ಬಿಸಿ ಬಿಸಿ ಸೆಟ್ ದೋಸೆ ಬೇಯ್ತಾ ಇದೆ ಅಲ್ಲಿ. ಇಲ್ಲಿ ನಾನಾ ಥರ ಪಲ್ಯಗಳು, ಹಾಲು. ನಂದಿನಿ ಹಾಲುಗರು ಇದು ಅಲ್ಲಿಂದ ಇಂಪೋರ್ಟ್ ಮಾಡ್ಕೋತಾರೆ. ಯಾಕೆ ನಂದಿನಿ ಹಾಲು ಇಲ್ಲೇ ಕಾಲು ಸಿಗಲ್ವ ಅಂತ ಕೇಳಿದ್ರೆ, ಇಲ್ಲೆಲ್ಲ ಪೌಡ್ರ್ ಹಾಲು. ಪೌಡ್ರ್ ಹಾಕ್ತಾರೆ, ನೀರ್ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ. ಆದ್ರೆ ನಿಮ್ಗೆ ಆ ತರ ಕಾಫಿ ಟೇಸ್ಟ್ ಬರಲ್ಲ. ಫಿಲ್ಟರ್ ಕಾಫಿ, ಎಮ್ ಟಿ ಆರ್ ನ ಫಿಲ್ಟರ್ ಕಾಫಿ ಫೇಮಸ್ ಅಲ್ವಾ? ನಂದಿನಿ ಹಾಲು ಅಲ್ಲಿಂದ ತರಿಸ್ತಾರೆ. ನಂದಿನಿ ಹಾಲು ಕುದೀತಾ ಇದೆ ನೋಡಿ ಅಲ್ಲಿ ಹಪ್ಪಳ. ಕಿಚನ್ ಗುರು, ಈ ತರ ಕಿಚನ್ ನಾನು ಯಾವತ್ತೂ ಹೋಗೇ ಇರ್ಲಿಲ್ಲ. ಓಪನ್ ಕಿಚನ್ ಕಾನ್ಸೆಪ್ಟ್, ಕಸ್ಟಮರ್ ಯಾರೇ ಬಂದ್ರು ಒಳಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಕರೆಕ್ಟ್, ಯಾಕಂದ್ರೆ ಕೆಲವು ರೆಸ್ಟೋರೆಂಟ್ ಅಲ್ಲಿ ಕಿಚನ್ ಒಳಗಡೆ ಹೋಗಕ್ಕೆ ಬಿಡಲ್ಲ. ನಮ್ದು ಓಪನ್ ಕಿಚನ್ ಕಾನ್ಸೆಪ್ಟ್ ಇಂದ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು ಕಸ್ಟಮರ್. ಹೌದಾ? ಯಾರು ಬೇಕಾದ್ರೂ ಬರ್ಬೋದು ಹೇಳ್ಬಿಟ್ಟು, ಯಾರು ಬೇಕಾದ್ರೂ ಒಳಗೆ ಬರ್ಬೋದು. ಹೇಗ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಒಳಗಡೆ ಬರುವಂತ ಸಿಚುವೇಶನ್ ಇಲ್ಲ, ಇಲ್ಲೇ ಕಾಣಿಸ್ಬಿಡುತ್ತಲ್ಲ. ಎಲ್ಲ ಗ್ಲಾಸ್ ಹಾಕ್ಬಿಟ್ರೆ ನೋಡಿ, ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಕಿಚನ್ ಅಲ್ಲಿ ಏನೇನ್ ನಡೀತಾ ಇದೆ, ಹೆಂಗಿದೆ ಕಿಚನ್, ತಿನ್ಬೋದ ಇಲ್ಲಿ ಊಟ, ಎಲ್ಲ ಕಾಣಿಸ್ಬಿಡುತ್ತೆ. ಸಕ್ಕತ್ತು ಸಕ್ಕತ್ತು, ಹೆಮ್ಮೆ ಹೆಮ್ಮೆ ಗುರು, ಎಮ್ ಟಿ ಆರ್ ಕಿಚನ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್, ಎಂಜಾಯ್ ಮಾಡಿ, ತುಂಬಾ ಖುಷಿ ಆಯ್ತು. ನಿಮ್ ಊಟನು ಚೆನ್ನಾಗಿತ್ತು, ಕಿಚನ್ ತೋರಿಸ್ತಾ ಇದೀರಾ, ಖುಷಿ ನಮ್ಗೆ. ಯಾವತ್ತೀ ತರ ದೊಡ್ಡ ರೆಸ್ಟೋರೆಂಟ್ ಕಿಚನ್ ಒಳಗಡೆ ಹೋಗೇ ಇರ್ಲಿಲ್ಲ, ಇಷ್ಟ ಹೀಟ್ ಆಗಿರೋದು ನಮ್ಗೆ ಖುಷಿ ಆಗುತ್ತೆ. ಮಲೇಷ್ಯಾದಲ್ಲಿ ಕನ್ನಡಿಗರು ರೆಸ್ಟೋರೆಂಟ್. ಥ್ಯಾಂಕ್ ಯು ಸರ್, ಬಂದಿರೋ ನಮ್ಗೆ ಇನ್ನೂ ಸಂತೋಷ ಇದೆ.